ಕೆಲವು ಮಾಧ್ಯಮಗಳು ಹೇಳ್ತಿರುವಂತಹ ಸಂಗತಿಗಳು ಇನ್ನುಳಿದ ಕೆಲವು ಮಾಧ್ಯಮಗಳು ಹೇಳ್ತಿರುವಂತಹ ಸಂಗತಿಗಳಿಗೆ ತಾಳೆ ಹಾಕ್ತಿ. ಚುನಾವಣೆಗೂ ಮುಂಚೆ ಲವಕುಶರಂತಿದ್ದಂತಹ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಾಗಿ ಮಾತಾಡ್ತಿಲ್ಲ, ಆದರೆ ಮಾಧ್ಯಮಗಳು ಮಾತಾಡ್ತಿವೆ. ಇದರ ಜೊತೆಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸ್ಪಷ್ಟ ಸಂದೇಶ ಕೊಟ್ಟರು, ಹೊರಗಡೆ ಬರ್ತಿರೋದೆಲ್ಲ ಸುಳ್ಳು ಅಂತ. ಏನಾಗ್ತಿದೆ ದೆಹಲಿಯಲ್ಲಿ, ಯಾಕೆ 4 ದಿನ 5 ದಿನ ತಗೋತಿದ್ದಾರೆ ಸಿಎಂ ಆಯ್ಕೆಗೆ? ಎಲ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗೋದು ಅಂತ, ಆದ್ರೂ ಈ ವಿಳಂಬ ಯಾಕೆ? ಮುಖ್ಯಮಂತ್ರಿ ಆಯ್ಕೆಯ ವಿಳಂಬದ ಹಿಂದೆ ರಣತಂತ್ರ ಇದೆಯಾ? ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನೀಲ್ ಕಲ್ಲುಗೋಲು ಅವರಿಂದಾಗಿ ರಾಜ್ಯದಲ್ಲಿ 135 ಸ್ಥಾನ ಕಾಂಗ್ರೆಸ್ ಗೆದ್ದಿದೆ ಅನ್ನುವಂತಹ ಮಾತನ್ನು ಬಹುಪಾಲು ಜನ ಒಪ್ಕೋತಾರೆ. ಅವರದ್ದು ಕೂಡ ಶ್ರಮ ಇದೆ, ಸ್ಟ್ರಾಟಜಿ ಇದೆ. ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಆಯ್ಕೆಯ ವಿಳಂಬದ ಗೇಮ್ ಕೂಡ ನಡೀತಿದೆಯಾ? ಎಲ್ಲೋ ಒಂದು ಕಡೆ ಪ್ರಧಾನಿ ಮೋದಿಯವರ ವಿರುದ್ಧದ ಪಲ್ಸ್ ಚೆಕ್ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಪಲ್ಸ್ ಚೆಕ್ ಅನ್ನ ರಾಷ್ಟ್ರಾದ್ಯಂತ ನೋಡ್ತಿದ್ದಾರಾ ಸುನೀಲ್ ಕಲ್ಲುಗೋಲು? ಕಾರಣ ಇಷ್ಟೇ, ಎಲ್ರಿಗೂ ಮುಂಚೆ ಈವನ್ TV5 ಸೋರಿ ಬರೋಕ್ಕೂ ಮುಂಚೆ ನಿಮ್ಮ ಕರ್ನಾಟಕ ಸ್ಟುಡಿಯೋ ಹೇಳಿತ್ತು, ಸ್ಟಾಲಿನ್ ಅವರು ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ಬಯಸ್ತಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ದೀದಿ ಕೂಡ ಸಿದ್ದು ಸಿಎಂ ಆಗಬೇಕು ಅಂತ ಬಯಸ್ತಿದ್ದಾರೆ. ಶರದ್ ಪವಾರ್ ಮಹಾರಾಷ್ಟ್ರದ NCPಯ ವರಿಷ್ಠರು ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಬಯಸ್ತಿದ್ದಾರೆ. ವಿಶೇಷ ಅಂದರೆ JH ಪಟೇಲ್ಗಿಂತ ಮುಂಚೆ ಅವರನ್ನು ಸಿಎಂ ಮಾಡಬೇಕು ಅಂತ ಮೊದಲು ಹೇಳಿದ್ದು ಕೂಡ ಶರದ್ ಪವಾರ್ ಅವರು, ವಾಸ್ತವ ಇದು. ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತಿದ್ದಾರೆ. ಈ ಮೂಲಕ ಮೋದಿ ವಿರೋಧಿ ಪಡೆ ಯಾಕೆ ದೇವೇಗೌಡರ ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಬಯಸ್ತಿದೆ ಅನ್ನೋದನ್ನ ಒಂದು ಸೂಕ್ಷ್ಮವಾಗಿ ನೋಡಿದ್ರೆ ಸುನೀಲ್ ಕಲ್ಲುಗೋಲು ಅವರ ಸ್ಟ್ರಾಟಜಿ, ರಣತಂತ್ರ ಇಲ್ಲೂ ಕೂಡ ವರ್ಕೌಟ್ ಆಗ್ತಿದೆಯಾ ಅನ್ನುವಂತಹ ಅನುಮಾನ ಮೂಡುತ್ತೆ. ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಸಿದ್ದು ಖರ್ಗೆ ಜೋಡಿಯನ್ನ ಮೋದಿಯ ವಿರುದ್ಧ ಬಿಟ್ಟರೆ ಹೇಗಿರುತ್ತೆ, ಎಷ್ಟು ಸ್ಥಾನಗಳ ಕರ್ನಾಟಕದಲ್ಲಿ ಹೇಗೆ ಪದೇ ಪದೇ ಕಲ್ಲುಗೋಲು ಅವರು ಹೇಳ್ತಿದ್ರು, ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಫೇಸ್ ಆದರೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅನ್ನೋದನ್ನ ಹೇಳಿದ್ರು, ಅದೇ ರೀತಿ ನಿಜವಾಗಿದೆ. ಇದೇ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ವರ್ಚಸ್ಸಿದೆ. ತೆಲಂಗಾಣದಲ್ಲಿ ಕುರುಂಬರಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಕುರುಮಗೊಲ್ಲರಿದ್ದಾರೆ, ಮಹಾರಾಷ್ಟ್ರದಲ್ಲಿ ದನಗಾರ ಸಮುದಾಯ ಇದೆ. ಕೇವಲ ಒಂದು ಸಮುದಾಯಕ್ಕೆ ಸೇರಿಸಿಲ್ಲ, ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಜ್ಯದ ಆಚೆಗೂ ಕೂಡ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಅದಕ್ಕೆ ಸಾಕ್ಷಿ ಅಂದರೆ ನಿಮಗೆ 2 ವಿಡಿಯೋ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಒಂದು ಆಂಧ್ರ ಪ್ರದೇಶದಲ್ಲಿ ಅವರ ಅಭಿಮಾನಿಗಳು ಒಂದು ಸಂತೋಷವನ್ನು ಅಂದರೆ ಅವರ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದು ಮತ್ತು ಮಹಾರಾಷ್ಟ್ರದಲ್ಲಿ ವ್ಯಕ್ತಪಡಿಸಿದ್ದು, ಅವರ ಬ್ಯಾನರ್ ಹಿಡಿದು ಅವರಿಗೆ ಘೋಷಣೆ ಹೋಗಿದ್ದ ವಿಡಿಯೋ ನೋಡ್ಬೋದು. ಇದನ್ನು ಮುಂದಿಟ್ಕೊಂಡು ಎಲ್ಲೋ ಸುನೀಲ್ ಕಲ್ಲುಗೋಲು ಅವರು ರಾಷ್ಟ್ರಾದ್ಯಂತ ಮೋದಿಯ ವಿರುದ್ಧ ಒಂದು ಬ್ರಹ್ಮಾಸ್ತ್ರವಾಗಿ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಳಸುವಂತಹ ಒಂದು ರಣತಂತ್ರದ ಭಾಗವಾಗಿ ಎಷ್ಟು ದಿನ ವಿಳಂಬ ಆದರೆ ಅಷ್ಟು ದಿನ ಯಾರೆಲ್ಲ ಎಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಬಹುದು, ಆ ಮೂಲಕ ಅವರ ತಾಕತ್ತೇನು ಅನ್ನೋದು ವ್ಯಕ್ತವಾಗುತ್ತೆ ಅನ್ನೋದನ್ನ ಒಂದು ಚೆಕ್ ಮಾಡ್ತಿರಬಹುದಾ? ಆ ಕಡೆ DK ಶಿವಕುಮಾರ್ ಅವರು ನೇರವಾಗಿ ಏನನ್ನು ಹೇಳ್ತಿಲ್ಲ, ಮಾಧ್ಯಮಗಳು ಮಾತ್ರ ಹೇಳ್ತಿವೆ. ಎಲ್ಲೋ ಒಂದು ಕಡೆ ಕಲ್ಲುಗೋಲು ಅವರ ಮಾತನ್ನ ಕೇಳಿಕೊಂಡು ಇಬ್ರು ನಾಯಕರು ಸೈಲೆಂಟ್ ಆಗಿದಾರಾ? ನಾಳೆ ಅಥವಾ ನಾಡಿದ್ದು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಘೋಷಣೆ ಆಗ್ತಾರೆ, ಅವರೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಕಲ್ಲುಗೋಲು ಅವರ ಲೆಕ್ಕ ಮತ್ತು ದೀದಿ, ದಾದಾ, ಸ್ಟಾಲಿನ್, ನಿತೀಶ್, ಲಲು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ. ಏನಿರಬಹುದು ಕಲ್ಲುಗೋಲು ಅವರ ಲೆಕ್ಕಾಚಾರ? ಮೋದಿಯವರನ್ನ ಪ್ರತಿ ರಾಜ್ಯದಲ್ಲೂ ಕೂಡ ಕರ್ನಾಟಕದ ಈ ಜೋಡಿ ಖರ್ಗೆ ಸಿದ್ದು ಅನ್ನೋ ಜೋಡಿ ಕಟ್ಟಿ ಹಾಕಬಲ್ಲದ ಒಂದು ಬ್ರಹ್ಮಾಸ್ತ್ರವಾಗಿ ಬಳಸುತ್ತಾ ಕಾಂಗ್ರೆಸ್. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.